ಹಲೋ ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಬಿಸಿಬೇಳೆ ಬಾತ್ ಪುಡಿ ಮಾಡ್ತಾ ಇದ್ದೀನಿ. ಹೇಗ್ ಮಾಡ್ತೀನಿ ಅಂತ ತೋರಿಸ್ತೀನಿ. ಮೊದಲನೇದಾಗಿ ನಾನು ಈ ಕೊತ್ತಂಬರಿ ಕಾಳು ಹಾಕ್ತಾ ಇದ್ದೀನಿ. ಒಂದು ಕಪ್ ಅಷ್ಟಿದೆ ಈ ಎಳ್ತೆಲ್ಲಿದೆ. ಪ್ಯಾನ್ ಕಾದಿದೆ. ಇದನ್ನು ನಾನು ಡ್ರೈ ರೋಸ್ಟ್ ಮಾಡ್ಕೋತೀನಿ. ಅಳತೆ ನಿಮ್ಗೆ ಯಾವ ಕಪ್ಪಲ್ಲಿ ಬೇಕೋ ಆ ಕಪ್ಪಲ್ಲಿ ಮಾಡ್ಕೋಬಹುದು. ನಾನು ಈ ಕಪ್ಪಲ್ಲಿ ತೋರಿಸ್ತೀನಿ ಇವತ್ತು. ಇದನ್ನ ಡ್ರೈ ರೋಸ್ಟೇ ಮಾಡ್ಕೋತೀನಿ. ನಾನು ಯಾವಾಗಲೂ ಎಣ್ಣೆ ಹಾಕಲ್ಲ, ಡ್ರೈ ರೋಸ್ಟೇ ಮಾಡ್ತೀನಿ ನಾವು. ಎಣ್ಣೆ ಕೂಡ ಹಾಕಿ ರೋಸ್ಟ್ ಮಾಡೋರು ಮಾಡ್ತಾರೆ. ಹಾಗೆ ಎಣ್ಣೆ ಹಾಕಿ ರೋಸ್ಟ್ ಮಾಡೋ ಉದ್ದೇಶ ಏನಂದ್ರೆ ಒಂದೇ ತರ ಎಲ್ಲ ಈಕ್ವಲ್ ಆಗಿ ರೋಸ್ಟ್ ಆಗುತ್ತೆ. ಆದಷ್ಟು ಎಷ್ಟಾಗುತ್ತೋ ಅಷ್ಟು ಲೋ ಫ್ಲೇಮಲ್ಲೇ ಇದನ್ನ ರೋಸ್ಟ್ ಮಾಡಬೇಕು. ಬೇಗ ಸಿಗಿ ಹೋಗ್ಬಿಡುತ್ತೆ, ಇಲ್ಲ ಅಂದ್ರೆ ಸ್ವಲ್ಪ ದಪ್ಪ ತಳ ಪಾತ್ರೆ ಆದ್ರೆ ಇನ್ನ ಒಳ್ಳೇದು. ಇದೀಗ ಆಗಿದೆ. ನೆಕ್ಸ್ಟ್ ಈಗ ನಾನು ಅದೇ ಅಳತೆಲ್ಲೇ ಸೇಮ್ ಬೌಲಲ್ಲೇ ಕಡಲೆ ಬೇಳೆ ತಗೋತಾ ಇದ್ದೀನಿ. ಕೊತ್ತಂಬರಿ ಕಾಳು ಏನ್ ತಗೊಂಡಿದ್ನು ಅದೇ ಸೇಮ್ ಅಳತೆಲ್ಲಿ ಸೇಮ್ ಕಪ್ಪಲ್ಲಿ ಕಡಲೆ ಬೇಳೆ ಹಾಕ್ತಾ ಇದ್ದೀನಿ. ಈಗ ಇದನ್ನು ಕೂಡ ಲೋ ಫ್ಲೇಮಲ್ಲಿ ರೋಸ್ಟ್ ಮಾಡ್ಕೋಬೇಕು. ಬೇಗ ಆಗಲ್ಲ ಅಂತ ಉರಿ ಎಲ್ಲ ಜಾಸ್ತಿ ಇಟ್ಕೋಬಾರ್ದು. ಸೀದ್ ಹೋದ್ರೆ ಚೆನ್ನಾಗಾಗಲ್ಲ ಬಿಸಿಬೇಳೆಬಾತು. ನಾನು ಈಗ ಏನ್ ಹೇಳ್ತಾ ಇದ್ದೀನೋ ಇದೇ ತರ ಟ್ರೈ ಮಾಡಿ ನೋಡಿ, ನಿಮಗೆ ನಿಜವಾಗ್ಲೂ ತುಂಬಾ ಇಷ್ಟ ಆಗುತ್ತೆ. ನಾನು ಏನೇನು ಐಟಮ್ಸ್ ಹಾಕ್ತಾ ಇದ್ದೀನೋ ಅದೇ ತರ ಐಟಮ್ಸ್ ಹಾಕ್ಬಿಟ್ಟು ಅದೇ ಅಳತೆಯಲ್ಲಿ ಹಾಕಿ ಮಾಡಿ ನೋಡಿ, ತುಂಬಾ ಇಷ್ಟ ಆಗುತ್ತೆ. ನಾವು ತುಂಬಾ ವರ್ಷದಿಂದ ನಾವು ಇದೇ ತರ ಮಾಡ್ತಾ ಇರೋದು. ಈ ಹೋಟೆಲಲ್ಲಿ ಮತ್ತೆ ಮದುವೆ ಮನೆಯಲ್ಲಿ ಮಾಡ್ತಾರಲ್ಲ ಅದೇ ತರ ಟೇಸ್ಟ್ ಬರುತ್ತೆ. ನಿಮ್ಗೆ ಆ ತರ ಟೇಸ್ಟ್ ಬೇಕು ಅಂದ್ರೆ ನಾನು ಹೇಳ್ತಾರ ಟ್ರೈ ಮಾಡಿ ನೋಡಿ, ನಿಮ್ಗೆ ಇಷ್ಟ ಆಗುತ್ತೆ ನಿಜವಾಗ್ಲು. ನಿಮ್ಗೆ ಇಷ್ಟ ಆದ್ರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಈಗ ಕಡಲೆ ಬೇಳೆ ಕೂಡ ರೆಡಿ ಆಗಿದೆ. ಈಗ ಕೊತ್ತಂಬರಿ ಕಾಳು ಮತ್ತೆ ಕಡಲೆ ಬೇಳೆ ಎರಡನ್ನು ಯಾವ ಅಳತೆಯಲ್ಲಿ ತಗೊಂಡಿದ್ನೋ ಅದೇ ಬೌಲಲ್ಲಿ ಉದ್ದಿನ ಬೇಳೆ ತಗೋತಾ ಇದ್ದೀನಿ ನಾನು. ಇದು ಒಂದು ಮುಕ್ಕಾಲ್ ಕಪ್ ಹಾಕಿದ್ರೆ ಸಾಕು, ಅದೇ ಕಪ್ಪಲ್ಲಿ ಮುಕ್ಕಾಲ್ ಕಪ್ ಅಷ್ಟು ಉದ್ದಿನ ಬೇಳೆ ಹಾಕೋತಾ ಇದ್ದೀನಿ. ಲೈಟ್ ಆಗಿ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೋಬೇಕು. ಒಳ್ಳೆ ಪರಿಮಳ ಬರುತ್ತೆ, ಅದೇ ಇಂಡಿಕೇಶನ್ ಇದಕ್ಕೆ. ರೆಡಿ ಆಗಿದೆ ಅನ್ನೋದಕ್ಕೆ ಪರಿಮಳನೇ ಇಂಪಾರ್ಟೆಂಟು. ಉದ್ದಿನ ಬೇಳೆ ಕೂಡ ಈಗ ರೆಡಿ ಆಗಿದೆ. ಇದನ್ನು ಈಗ ತಕ್ಕೋತೀನಿ. ನೆಕ್ಸ್ಟ್ ಈಗ ಜೀರಿಗೆ ಹಾಕೋತಾ ಇದ್ದೀನಿ. ಜೀರಿಗೆ ಇದೇನು ಕಪ್ಪಲ್ಲಿ ತಗೊಂಡಿದ್ನೋ ಅದೇ ಕಪ್ಪಲ್ಲಿ ಅರ್ಧ ಕಪ್ ಹಾಕೋತಾ ಇದ್ದೀನಿ. ಜೀರಿಗೆ ಅರ್ಧ ಕಪ್ ಸಾಕಾಗುತ್ತೆ. ಕೊತ್ತಂಬರಿ ಕಾಳು ಏನು ತಗೊಂಡಿರ್ತೀವೋ ಅದರ ಅರ್ಧದಷ್ಟು ಜೀರಿಗೆ ಹಾಕ್ತಾ ಇದ್ದೀನಿ. ಜೀರಿಗೆ ಕೂಡ ಈಗ ರೆಡಿ ಆಗಿದೆ, ರೋಸ್ಟ್ ಆಗಿದೆ. ಇದು ಕೂಡ ಒಳ್ಳೆ ಪರಿಮಳ ಬರ್ತಾ ಇದೆ. ಎಲ್ಲಾನು ಅಷ್ಟೇ, ಸ್ವಲ್ಪ ಪರಿಮಳ ಬರೋವರೆಗೂ ಹುರಿತಾ ಇರಬೇಕು. ಒಂದು 3-4 ನಿಮಿಷದಲ್ಲಿ ಎಲ್ಲ ರೆಡಿ ಆಗಿಬಿಡುತ್ತೆ. ಸ್ವಲ್ಪ ತಾಳ್ಮೆಯಿಂದ ಹುರಿಬೇಕಾಗುತ್ತೆ. ಇದೀಗ ಆಯ್ತು. ಈಗ ಮೆಂತೆ ಕಾಳು ಹಾಕೋತಾ ಇದ್ದೀನಿ. ಮೆಂತೆ ಎಷ್ಟು, ಒಂದು ಟೀಸ್ಪೂನ್ ಅಷ್ಟು ಇಷ್ಟ ಆಗುತ್ತೆ. ಮೆಂತೆ ಜಾಸ್ತಿ ಹಾಕಬಾರ್ದು, ಚೆನ್ನಾಗಿರಲ್ಲ. ಹಾಗಂತ ಮೆಂತೆ ಬಿಟ್ಟರು ಕೂಡ ಚೆನ್ನಾಗಿರಲ್ಲ, ಮೆಂತೆ ಹಾಕಿದ್ರೆ ಚೆನ್ನಾಗಿರುತ್ತೆ. ಇಷ್ಟು ಹಾಕೋತಾ ಇದ್ದೀನಿ, 1 ಟೀಸ್ಪೂನ್. ಮೆಂತೆ ರೆಡಿ ಆಗಿದೆ. ಇದು ಬೇಗ ರೋಸ್ಟ್ ಆಗ್ಬಿಡುತ್ತೆ. ಇದು ಈಗ ನೆಕ್ಸ್ಟ್ ನಾನು ಕಾಳು ಮೆಣಸು ಹಾಕೋತಾ ಇದ್ದೀನಿ. ಈ ಸ್ಪೂನಲ್ಲಿ 2 ಸ್ಪೂನ್ ತೊಗೊಂಡಿದ್ದೀನಿ, 2 ಟೀಸ್ಪೂನು. ಈ ಬೌಲಲ್ಲಿ ಇಷ್ಟಾಗುತ್ತೆ. ಈಗ ಇದ್ರ ಜೊತೆಲೇ ಸಾಸಿವೆ ಕೂಡ ಹಾಕೋತಾ ಇದ್ದೀನಿ. ಇದು 1-1.5 ಸ್ಪೂನ್ ಅಷ್ಟು ಇದರಲ್ಲಿ
ಈ ಬೌಲಲ್ಲಿ ಇಷ್ಟ ಆಗುತ್ತೆ. ಈಗ ಇದನ್ನು ನಾನು ಈ ಕಾಳುಮೆಣಸು ಜೊತೆಲೇ ಹಾಕ್ಬಿಡ್ತೀನಿ. ಕಾಳುಮೆಣಸು ಅರ್ಧ ರೋಸ್ಟ್ ಆಗಿದೆ, ಇನ್ನೇನು ಇಳಿಸ್ತೀವಿ ಕಾಳುಮೆಣಸು ಅನ್ನೋ ಟೈಮಲ್ಲೇ ಸಾಸಿವೆ ಕೂಡ ಹಾಕ್ಕೊಂಡು ರೋಸ್ಟ್ ಮಾಡ್ಬಿಡ್ತೀನಿ. ಸಾಸಿವೆ ಬೇಗ ಆಗುತ್ತೆ, ಚಿಟ್ಪುಟ ಅಂತ ಬಿಟ್ಬಿಡುತ್ತೆ, ಕಲರ್ ಚೇಂಜ್ ಆಗ್ತಿದೆ ನೋಡಿ. ಆಯಿತು, ಈಗ ಕಾಳುಮೆಣಸು ಮತ್ತು ಸಾಸಿವೆ ಎರಡೂ ರೋಸ್ಟ್ ಆಯಿತು, ಇದೀಗ ರೆಡಿ ಆಗಿದೆ. ನೆಕ್ಸ್ಟ್ ಈಗ ಗಸಗಸೆ ಹಾಕ್ತಾ ಇದ್ದೀನಿ. ಇದು ಈ ಸ್ಪೂನಲ್ಲಿ ಎರಡು ಸ್ಪೂನ್ ತಗೊಂಡಿದ್ದೀನಿ, ಎರಡು ಟೀ ಸ್ಪೂನು. ಈ ಬೌಲಲ್ಲಿ ಇಷ್ಟು ಈ ಅಳತೆ ಇಷ್ಟು ಬರುತ್ತೆ. ಇದನ್ನು ಕೂಡ ರೋಸ್ಟ್ ಮಾಡ್ಕೋಬೇಕು, ಬೇಗ ಆಗ್ಬಿಡ್ಬೋದು. ಹಾಕಿದ ತಕ್ಷಣ ಸಿಡಿಯೋ ಸ್ಟಾರ್ಟ್ ಆಗ್ಬಿಡುತ್ತೆ. ಈ ಬಿಸಿಬೇಳೆ ಬಾತ್ ಪುಡಿಗೆ ಈ ಗಸಗಸೆ ಇದ್ರೆ ಚೆನ್ನಾಗಿರುತ್ತೆ. ಗಸಗಸೆ ಆದಷ್ಟು ಹಾಕೋದಕ್ಕೆ ಟ್ರೈ ಮಾಡಿ. ಬಂದೆಮ್ಮ, ಇದು ಸಾಕು ಆಗಿದೆ. ಇದು ಬಿಸಿಬೇಳೆ ಬಾತ್ಗೆ ಮುಖ್ಯವಾಗಿ ರುಚಿ ಕೊಡುವಂಥದ್ದು ಈ ಮೂರು ಅಂಶಗಳು: ಚಕ್ಕೆ, ಏಲಕ್ಕಿ, ಲವಂಗ. ಇದು ಮೂರು ಹಾಕಿದ್ರೇ ಬಿಸಿಬೇಳೆ ಬಾತ್ ಟೇಸ್ಟ್ ಬರುತ್ತೆ. ಚಕ್ಕೆ ನಾನು ಎರಡು ಇಂಚು ಅಷ್ಟು ತಗೊಂಡಿದ್ದೀನಿ ಇಷ್ಟು. ಹಾಗೆ ಲವಂಗ ಒಂದು 10-15 ತಗೊಂಡಿದ್ದೀನಿ. ಏಲಕ್ಕಿ 3 ಪೀಸ್ ತಗೊಂಡಿದ್ದೀನಿ. ಈಗ ಈ ಮೂರನ್ನು ನಾನು ರೋಸ್ಟ್ ಮಾಡ್ಕೋತೀನಿ. ಇದು ಕೂಡ ಡ್ರೈ ರೋಸ್ಟ್ ಮಾಡೋದು. ಸುಮಾರು ಜನ ಏನ್ ಮಾಡ್ತಾರೆ ಅಂದ್ರೆ ಬಿಸಿಬೇಳೆ ಬಾತ್ಗೆ ತುಂಬಾ ಏನೇನೋ ಮಸಾಲೆಗಳನ್ನೆಲ್ಲ ಹಾಕ್ತಾರೆ. ಏನದು, ಚಕ್ರ ಮೊಗ್ಗಂತೆ, ಆಮೇಲೆ ಅನಾನಸ್ ಹೂವು ಅಂತೆ ಏನೇನೋ ಹಾಕ್ತಾರೆ. ಅದೆಲ್ಲ ಹಾಕ್ಬೇಡಿ, ಚೆನ್ನಾಗಿ ಬರಲ್ಲ. ನಿಮಗೆ ಟಿಪಿಕಲ್ ಆಗಿ ಹೋಟೆಲ್ ಸ್ಟೈಲ್ ಬಿಸಿಬೇಳೆ ಬಾತ್ ಟೇಸ್ಟ್ ಬೇಕು ಅಂದ್ರೆ ಇದು ಮೂರು ಮಸಾಲೆ ಮಾತ್ರ ಹಾಕ್ಬೇಕು. ನಾನು ತುಂಬಾ ಜನ ನೋಡಿದ್ದೀನಿ ಏನೇನೋ ಮಸಾಲೆಗಳು ಹಾಕ್ತಾರೆ, ಎಲ್ಲ ಅವ್ರ ಗರಂ ಮಸಾಲಕ್ಕೆ ಏನೇನು ಹಾಕ್ತಾರೋ ಅದೆಲ್ಲ ಮಸಾಲೆನೂ ಹಾಕ್ಬಿಟ್ಟು ಬಿಸಿಬೇಳೆ ಬಾತ್ ಮಾಡೋರ್ನ ನೋಡಿದ್ದೀನಿ ನಾನು. ಆ ಥರ ಯಾವತ್ತೂ ಮಾಡಕ್ಕೆ ಹೋಗ್ಬೇಡಿ. ಹಿಂಗೆ ಹೋಟೆಲ್ ಸ್ಟೈಲ್, ಮದುವೆ ಮನೆ ಸ್ಟೈಲ್ ಬಿಸಿಬೇಳೆ ಬಾತ್ ತಿನ್ನಬೇಕು ಅಂತಂದರೆ ಇದನ್ನು ಟ್ರೈ ಮಾಡಿ ನೋಡಿ, ಖಂಡಿತವಾಗ್ಲೂ ನಿಮಗೆ ಇಷ್ಟ ಆಗುತ್ತೆ. ಇದನ್ನು ಕೂಡ ಲೈಟಾಗಿ ಸ್ವಲ್ಪ ರೋಸ್ಟ್ ಮಾಡಿದ್ರೆ ಸಾಕಾಗುತ್ತೆ. ಈಗ ನಾನು ಒಂದೆರಡು ಹೆಸಲು ಕರಿಬೇವು ಹಾಕ್ತಾ ಇದ್ದೀನಿ. ಇದ್ರ ಕೂಡ ಡ್ರೈ ರೋಸ್ಟ್ ಮಾಡ್ಕೋಬೇಕು. ಈ ಎಲೆ ಸ್ವಲ್ಪ ಕ್ರಿಸ್ಪಿ ಆಗ್ಬೇಕು ಕರಿಬೇವಿನ ಎಲೆ. ಇದು ಈಗ ರೆಡಿ ಆಗಿದೆ. ಫುಲ್ ಡ್ರೈ ಆಗಿದೆ. ಈಗ ನಾನು ಒಂದು 10 ಗುಂಟೂರು ಮೆಣಸಿನಕಾಯಿ ಉರ್ಕೋತಾ ಇದ್ದೀನಿ. ಇದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ, ಯಾಕಂದರೆ ಸೀರಿ ಹೋಗಬಾರ್ದು ಅಂತ, ಆಮೇಲೆ ತುಂಬ ಘಾಟ ಆಗಬಾರ್ದು ಅನ್ನೋ ಕಾರಣಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಹಾಕೊಂಡಿದ್ದಿಷ್ಟು. ಹಾಗೆ ಈಗ ಒಂದು 30 ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ, ಇದಕ್ಕೂ ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು. ಎಣ್ಣೆ ಹಾಕೋದ್ರಿಂದ ಕಪ್ಪಗಾಗಲ್ಲ, ಸೀದು ಹೋಗಲ್ಲ, ಆಮೇಲೆ ತುಂಬ ಘಾಟ್ ಬರಲ್ಲ.
ಇದು ಕೂಡ ಈಗ ರೆಡಿಯಾಗಿದೆ. ಫ್ಲೇಮ್ನ ಆಫ್ ಮಾಡ್ಕೋತಾ ಇದ್ದೀನಿ ನಾನು, ತಣ್ಣಗಾಗೋದಕ್ಕೆ ಬಿಡ್ತೀನಿ. ಇದೆಲ್ಲನೂ ಈಗ ನಾನು ಡ್ರೈ ರೋಸ್ಟ್ ಮಾಡ್ಕೊಂಡಿದ್ದೀನಿ. ಈಗ ತಣ್ಣಗಾಗಲಿ ಸ್ವಲ್ಪ ಈ ಮೆಣಸಿನ್ಕಾಯಿ ಎಲ್ಲ ಸ್ವಲ್ಪ ತಣ್ಣಗಾದಮೇಲೆ ಪುಡಿ ಮಾಡ್ಕೋಬೇಕು. ಕಾಳುಗಳನ್ನು ಅಷ್ಟೇ, ಯಾವುದೇ ಕಾರಣಕ್ಕೂ ರೋಸ್ಟ್ ಮಾಡಿ ಇಮ್ಮಿಡಿಯೇಟಾಗಿ ಪುಡಿ ಮಾಡಬಾರ್ದು. ಒಂದು 5 ನಿಮಿಷ ತಣ್ಣಗಾಗಲಿ, ಆಮೇಲೆ ಪುಡಿ ಮಾಡ್ಕೋತೀನಿ. ಎಲ್ಲ ಕಾಳುಗಳು ಈಗ ತಣ್ಣಗಾಗಿದೆ, ನಾನೀಗ ಸಣ್ಣದಾಗಿ ಪುಡಿ ಮಾಡ್ಕೋತೀನಿ. ಈಗ ಸಣ್ಣದಾಗಿ ಪುಡಿ ಮಾಡ್ಕೊಂಡಿದ್ದೀನಿ ನಾನು, ಹೇಗಾಗಿದೆ ಅಂತ ತೋರಿಸ್ತೀನಿ. ಈಗ ಈ ಬಿಸಿಬೇಳೆ ಬಾತ್ ಪುಡಿ ರೆಡಿ ಆಗಿದೆ. ಒಂದ್ಸರಿ ಟ್ರೈ ಮಾಡಿ ನನಗೆ ತಿಳಿಸಿ ಹೇಗಿದೆ ಅಂತ. ಹಾಗೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಬಿಸಿಬೇಳೆ ಬಾತ್ ಈ ಪುಡಿನ ಉಪಯೋಗಿಸ್ಕೊಂಡು ಬಿಸಿಬೇಳೆ ಬಾತ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ. ಈ ವಿಡಿಯೋನ ಎಲ್ಲರ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.